ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಲ್ವಾ? ಚೆನ್ನಾಗಿದ್ದೀರಾ ಅಂತಲೇ ನಾನು ಭಾವಿಸ್ತಾ ಪಾಸಿಟಿವ್ ಒಂದು ಎನರ್ಜಿಲೇ ಇವತ್ತು ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆಯೇ ತುಂಬ ದಿನಗಳಾದಮೇಲೆ ವೀಡಿಯೋ ಮಾಡ್ತಿದ್ದೀನಿ. ಇವತ್ತಿನ ದಿನ ಹೇಗೋಗುತ್ತೆ, ಎಲ್ಲೋಗಿದ್ವಿ, ಏನು ಮಾಡಿದ್ವಿ ಅಂತ ಹೇಳ್ತೀನಿ. ಅದಕ್ಕಿಂತ ಮೊದಲು, ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡಿದ್ದೀರೋ ಹೊಸದಾಗಿ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ನಾನಿಲ್ಲಿ ಎಲ್ಲಿ ಹೋಗಿದ್ವಿ, ಏನು ಮಾಡಿದ್ವಿ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ಹೇಳ್ತೀನಿ. ಒಂದು ದೇವಸ್ಥಾನಕ್ಕೆ ನಾವು ಹೋಗಿದ್ವಿ. ಲಾಸ್ಟ್ ಬ್ಲಾಗಲ್ಲೂ ಕೂಡ ನಾನು ಈ ಒಂದು ಟೆಂಪಲ್ ಬಗ್ಗೆ ಹಾಗೆಯೇ ಬ್ರೀಫಾಗಿ ನಿಮಗೆ ಹೇಳಿದ್ದೆ. ನನ್ನ ಬ್ಲಾಗ್ನ ರೆಗ್ಯುಲರಾಗಿ ನೋಡ್ತಿರೋರಿಗೆ ಗೊತ್ತಾಗುತ್ತೆ, ಇದು ಜೇನುಕಲ್ ಸಿದ್ದೇಶ್ವರ ಬೆಟ್ಟ, ಅರಸೀಕೆರೆ. ಅರಸೀಕೆರೆ ಹತ್ರ ಇರೋದು ನಮ್ಮ ಅಮ್ಮನ ಊರು ಅರಸೀಕೆರೆ ಅಲ್ಲಿ. ಹಾಗೆಯೇ ಪ್ರತಿ ಹುಣ್ಣಿಮೆಗೆ ಇಲ್ಲಿ ತುಂಬ ಗ್ರ್ಯಾಂಡಾಗಿ, ತುಂಬ ಚೆನ್ನಾಗಿ ಜಾತ್ರೆ ರೀತಿಯಲ್ಲೇ ಪೂಜೆ ನಡೆಯುತ್ತೆ. ಮಾರ್ನಿಂಗ್ ಒಂದು 4 ಗಂಟೆಯಿಂದಲೇ ಪೂಜೆ ಸ್ಟಾರ್ಟ್ ಆಗುತ್ತೆ. ಹಾಗೆಯೇ ಇಲ್ಲಿ ಈ ರೀತಿ ಜಾತ್ರೆ ವಾತಾವರಣವೇ ಇರುತ್ತೆ. ತುಂಬ ಅಂದರೆ ತುಂಬ ಜನಗಳಿರ್ತಾರೆ, ಬೆಂಗಳೂರು, ಮೈಸೂರು ಎಲ್ಲೆಲ್ಲಿರ್ತಾರೆ. ಇಲ್ಲಿನ ಭಕ್ತಾದಿಗಳು ಎಲ್ಲೆಲ್ಲಿಂದನೋ ಬರ್ತಾರೆ. ತುಂಬ ಪವರ್ಫುಲ್ ದೇವಸ್ಥಾನ ಇದು. ಇಲ್ಲಿ ಮೇಲೆ ಶ್ರೀ ಗುರು ಸಿದ್ಧರಾಮೇಶ್ವರ ಅವ್ರದ್ದು ಪಾದ ಇದೆ ಮೇಲೆ, ಅಂದರೆ ಬೆಟ್ಟದ ಮೇಲೆ. ಪಾಪು ಬೇರೆ ಕರ್ಕೊಂಡೋಗಿದ್ವಲ್ಲ ಅಂತ ಇವತ್ತು ಹತ್ತಲಿಲ್ಲ ಬೆಟ್ಟಕ್ಕೆ. ಹಾಗೆಯೇ ಕೆಳಗಡೆ ಪೂಜೆ ಮಾಡ್ಕೊಂಡ್ಬಂದ್ವಿ. ಹಾಗೆಯೇ ಈಗ ನಾವು ಗರ್ಭಗುಡಿ ಏನಿದೆ ಅಲ್ಲಿ ಹೋಗ್ತಿದ್ದೀವಿ. ಅಲ್ಲಿ ಕೂಡ ದೇವರ ಒಂದು ವಿಗ್ರಹ ಇದೆ, ತೋರಿಸ್ತೀನಿ ಬನ್ನಿ. ನಾವಿಲ್ಲಿ ಸಂಜೆ ಹೋಗಿದ್ದು, ಸಂಜೆ ಒಂದು 6 o'clock ಆಗಿತ್ತು. ಮಾರ್ನಿಂಗೇ ಹೋಗಿಬಿಟ್ರೆ ತುಂಬ ಅಂದರೆ ತುಂಬ ರಶ್ ಇರುತ್ತೆ, ಫ್ರೀ ಇರಲ್ಲ, ಪಾಪು ಬೇರೆ ಇರ್ತಾನೆ, ಒಂಥರ ಇರಿಟೇಷನು, ನಮಗೂ ಕೂಡ ಸಮಾಧಾನ ಆಗಲ್ಲ ಜನಗಳ ಮಧ್ಯೆ. ಅದು ತುಂಬ ಬಿಸಿಲಿದೆ ಈಗಂತೂ, ಈ ಶೆಕೆ ಮಧ್ಯೆ ಎಲ್ಲ ಆಗಲ್ಲ ಅಂತ ಹೇಳಿಬಿಟ್ಟು ನಾವು ಈವ್ನಿಂಗ್ ಹೊರಟ್ವಿ. ಈವ್ನಿಂಗ್ ಒಂದು 6 o'clockಿಗೆ ನಾವು ಹೋದ್ವಿ. ಈಗ ಅಲ್ಲಿ ಕೆಳಗಡೆ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಮೇಲ್ಗಡೆ ಹಾಗೆಯೇ ಅಲ್ಲೇ ಮೆಟ್ಲತ್ರ ಪೂಜೆ ಮಾಡಿಕೊಂಡು ಬಂದ್ವಿ. ಈ ದೇವರ ಒಂದು ಏನು ಹೇಳ್ತೀವಿ ವೈಶಿಷ್ಟ್ಯ ಏನಪ್ಪ ಅಂತ ಅಂದರೆ, ತುಂಬ ಅಂದರೆ ತುಂಬ ಕಟ್ಟುನಿಟ್ಟಾಗಿರಬೇಕು. ಹಾಗೆಯೇ ಅಲ್ಲಿ 3 ಹುಣ್ಣಿಮೆ ಬೆಟ್ಟ ಹತ್ತಿ ಇಳಿದು ಪೂಜೆ ಮಾಡಿಸ್ತೀವಿ ಅಂತ ಏನಾದರೂ ಸಂಕಲ್ಪ ಮಾಡಿಕೊಂಡ್ರೆ, ಅದು 3 ಅಂದರೆ 2ನೇ ಹುಣ್ಣಿಮೆ ಅಷ್ಟೊತ್ತಿಗೇ, 3 ಕಂಪ್ಲೀಟ್ ಆಗೋ ಅಷ್ಟರಲ್ಲಿ, ನಾವು ಹೋಗೋ ಅಷ್ಟರಲ್ಲಿ ನಮ್ಮ ಒಂದು ಆ ಸಂಕಲ್ಪ ಏನು ಮಾಡ್ಕೊಂಡಿರ್ತೀವಿ ಅದು ಆಗುತ್ತೆ. ನಾವು ಏನು ಅಂದ್ಕೊತೀವೋ ಅದಾಗುತ್ತೆ. ಹಾಗೆಯೇ ಅಷ್ಟೇ ಕಟ್ಟುನಿಟ್ಟಾಗಿ ನಡ್ಕೋಬೇಕಾಗುತ್ತೆ. ಹಾಗೆ ಯಾವುದೇ ಒಂದು ಏನು ಹೇಳ್ತೀವಿ, ತುಂಬಾ ಸ್ವಚ್ಛ ಮನಸ್ಸಿನಿಂದ ಶುದ್ಧವಾಗಿ ಹೋಗಬೇಕು. ಹಾಗೋದ್ರೇ ಅಲ್ಲಿ ನಮಗೆ ನಾವು ಅಂದ್ಕೊಂಡಿರೋದು ಆಗೋದು. ನಾವಿಲ್ಲಿ ಪ್ರತಿ ಹುಣ್ಣಿಮೆಗೂ ಕೂಡ ಹೋಗ್ತೀವಿ. ನಾವು ಹೋಗಲಿಲ್ಲ ಅಂದರೂ ನಮ್ಮ ಮನೆಯವರು ಮತ್ತು ಋಷಿ ಅಂತೂ ಹೋಗೇ ಹೋಗ್ತಾರೆ. ಈ ಸರಿ ನಾನು ಹೋಗೋಣ ಅಂತೇಳಿ ಬಂದಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಎಕ್ಸ್ಪೀರಿಯೆನ್ಸು, ನೋಡ್ತಿರ್ಬೋದು. ಇಲ್ಲಿ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಸಿಗುತ್ತೆ, ನಾವು ಅಂದ್ಕೊಂಡಿರೋದು ಆಗುತ್ತೆ ಅನ್ನೋ ಅಂತಹ ಒಂದು ನಂಬಿಕೆ ಅಲ್ಲಿ ಹೋದ್ಮೇಲೇ ಬರುತ್ತೆ. ತುಂಬ ಜನಗಳಿರ್ತಾರೆ ನೋಡಿ, ಅಲಂಕಾರಗಳು ಕೂಡ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಹೀಗೆ ಪ್ರದಕ್ಷಿಣೆ ಹಾಕ್ಬಿಟ್ಟು ಫಸ್ಟು ಹೋಗ್ತಿದ್ದೀವಿ. ತುಂಬ ಜನ ಇರ್ತಾರೆ, ಕಾಲಿಡೋಕ್ಕೆ ಜಾಗ ಇರಲ್ಲ, ಹಾಗಾಗಿ ನಾವು ಈವ್ನಿಂಗ್ ಹೋಗಿದ್ದು ನೋಡಿ. ಇದೆ ಆ ಒಂದು ದೇವಸ್ಥಾನ ನೋಡಿ, ಈ ರೀತಿ ಒಳಗಡೆ ಇದೆ. ವೀಡಿಯೋ ಫೋಟೋಸ್ ಕ್ಲಿಪ್ ತೆಗಿಯೋಕೆ ಆಗ್ತಿಲ್ಲ, ಫಸ್ಟು ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ತಗೊಳ್ಳೋಣ ಅಂತ ಹೋಗ್ತಿದ್ದೀವಿ. ಕೆಲವೊಂದು ಟೆಂಪಲ್ಗಳಲ್ಲಿ ರಿಸ್ಟ್ರಿಕ್ಷನ್ ಇರುತ್ತೆ ಅಲ್ವಾ, ತೆಗಿಬಾರ್ದು ಅಂತೇಳ್ಬಿಟ್ಟು. ಇಲ್ಲೂ ಕೂಡ ಇದೆ, ಆದರೂ ನೋಡೋಣ, ತೆಗಿಯೋಣ ಅಂದ್ಕೊಂಡಿದ್ದೀನಿ. ಹಾಗೆ ಫಸ್ಟು ಇಲ್ಲಿ ಪೂಜೆನ ಮಾಡ್ತಿದ್ದೀವಿ. ಇಲ್ಲಿ ನಮ್ಮ ಮನೆಯವರು ಪೂಜೆ ಮಾಡ್ತಿದ್ದಾರೆ, ನೋಡ್ತಿರ್ಬೋದು. ಋಷಿ ಮತ್ತು ಅವರು ಪೂಜೆ ಮಾಡ್ತಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಇಲ್ಲಿ ಹೂವಿಂದ ಅಲಂಕಾರ ಮಾಡಿರ್ತಾರೆ, ಅದಂತೂ ತುಂಬಾ ಇಷ್ಟ ಆಗುತ್ತೆ. ಇಲ್ಲಿ ಬಸ್ ಫೆಸಿಲಿಟೀಸು ಇದು ಕೂಡ ಇದೆ, ಹಾಸನಿಂದನೂ ಕೂಡ ಇದೆ. ಶ್ರೀ ಗುರು ಜೇನುಕಲ್ ಸಿದ್ದೇಶ್ವರ ಸ್ವಾಮಿ
ಸನ್ನಿಧಿ ಅಂತ ಬರೆದಿದೆ ನೋಡಿ ಅಲ್ಲಿ. ಹಾಗೆಯೇ ಇಲ್ಲಿ ಹಾಸನಿಂದನೂ ಕೂಡ ಬಸ್ ಫೆಸಿಲಿಟಿ ಇದೆ ಇಲ್ಲಿಗೆ ಬರೋದಕ್ಕೆ. ಪ್ರತಿ ಹುಣ್ಣಿಮೆಗೂ ಕೂಡ ಇರುತ್ತೆ ಹಾಸನಿಂದ, ಎಲ್ಲೆಲ್ಲಿಂದನೂ ಭಕ್ತಾದಿಗಳು ಬರ್ತಾರೆ. ಹಾಗೆಯೇ ಇಲ್ಲಿ ನಾವೇನು ಅಂದ್ಕೊಂಡಿದ್ದು ಖಂಡಿತ ನೆರವೇರುತ್ತೆ. ನೋಡ್ತಿರ್ಬೋದು ಇದೆ ಜೇನಿಕಲ್ ಸಿದ್ದೇಶ್ವರ ಸ್ವಾಮಿ, ನೋಡ್ತಿರ್ಬೋದು ನೀವು. ಕೊನೆಗೂ ಒಂದು ವಿಡಿಯೋ ಮಾಡಿಕೊಂಡೆ. ಹಾಗೆಯೇ ತುಂಬ ಜನ ಇರಲಿಲ್ವಲ್ಲ, ಹಾಗಾಗಿ ಫ್ರೀ ಇತ್ತು, ಹಾಗಾಗಿ ರಿಸ್ಟ್ರಿಕ್ಷನ್ ಇದ್ರೂ ಕೂಡ ಕೇಳಿಕೊಂಡು ಅವ್ರಿಗೆ ಪರ್ಮಿಷನ್ ತೊಗೊಂಡು ಒಂದೇ ಒಂದು ಕ್ಲಿಪ್ ತಗೋತೀನಿ ಅಂತೇಳಿ ಮಾಡಿಕೊಂಡೆ. ತುಂಬ ಖುಷಿಯಾಗುತ್ತೆ. ದೇವರ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿರ್ತಾರೆ. ಹಾಗೆಯೇ ತುಂಬ ಅಂದರೆ ಇಲ್ಲಿ ನಾವು ಕಾಲೇಜ್ ಡೇಸಲ್ಲೂ ಕೂಡ ಕಾಲೇಜ್ ಮುಗಿಸ್ಕೊಂಡು ಇಲ್ಲೆಲ್ಲ ಬಂದು ಹೋಗ್ತಿದ್ವಿ. ಇಲ್ಲಿಗೆ ಹೋಯಿತು ಅಂದರೆ ನನಗೆ ನನ್ನ ಕಾಲೇಜ್ ಡೇಸು, ನನ್ನ ಬಾಲ್ಯ ಏನಿದೆ ಎಲ್ಲ ಕೂಡ ನೆನಪಾಗುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ. ಇದೆ ಬೆಟ್ಟ, ನೋಡ್ತಿರ್ಬೋದು ನೀವು ಮೇಲ್ಗಡೆ ನೋಡಿ, ಅಲ್ಲಿ ವೈಟ್ ವೈಟ್ ಕಾಣ್ತಿದೆ ನೋಡು. ಮೇಲ್ಗಡೆ ಹತ್ತೋದಕ್ಕೆ ಶೀಟ್ ಕೂಡ ಹಾಕಿದ್ದಾರೆ ಬಿಸಿಲಾಗಬಾರ್ದು ಅಂತೇಳಿ. ಇಲ್ಲಿ ನಾವು ನೆಕ್ಸ್ಟ್ ಪೂಜೆ ಎಲ್ಲ ಮುಗಿಸ್ಕೊಂಡು ದಾಸೋಹ ಊಟ ಕೂಡ ಇರುತ್ತೆ ಅದಕ್ಕೆ ಹೋಗ್ತಿದ್ದೀವಿ. ಬೆಳಗ್ಗೆ 4 ಗಂಟೆಯಿಂದನೇ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ, ಸ್ಟಾರ್ಟ್ ಮಾಡಿರ್ತಾರೆ. ಹಾಗೆಯೇ ಸಂಜೆ 11 ಗಂಟೆವರೆಗೂ ಕೂಡ ಇರುತ್ತೆ, ನೈಟ್ 11 ಗಂಟೆವರೆಗೂ ಕೂಡ. ಹಾಗೆ ಫ್ರೀಯಾಗಿತ್ತು, ಒಂಥರ ಆರಾಮ ಅನ್ನಿಸ್ತು. ಈ ಸರಿ ಪ್ರತಿ ಸರಿ ಬಂದಾಗ ತುಂಬ ಅಂದರೆ ತುಂಬಾ ರಶ್ ಇರೋದು, ಹಾಗಾಗಿ ಈ ಸರಿ ಈವ್ನಿಂಗ್ ಬಂದ್ವಲ್ಲ ಅಷ್ಟೇನೂ ರಶ್ ಅಂತ ಅನ್ನಿಸ್ಲಿಲ್ಲ, ತುಂಬಾ ಚೆನ್ನಾಗಿತ್ತು. ಇಲ್ಲಿನ ಪ್ರಸಾದ ನಾವು ತಗೋಬಿಟ್ರೆ ಒಂದು ಸ್ವಲ್ಪ ತಿಂದರೂ ಕೂಡ ಹೊಟ್ಟೆ ತುಂಬಿದಂಥ ಫೀಲ್ ಆಗುತ್ತೆ. ತುಂಬಾ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ನೋಡಿ ಬೆಟ್ಟದ ಮೇಲೆ ವೈಟ್ ವೈಟ್ ಏನು ಕಾಣ್ತಿದೆ ಅದೆಲ್ಲ ಶೀಟ್ಗಳು. ಹಾಗೆಯೇ ನೀರು ತಗೋಬಂದರು ಹೋಗಿ ನಮ್ಮನೆಯವರು, ಎಲ್ಲ ಊಟ ಎಲ್ಲ ಮುಗಿಸಿ ನಾನಿಲ್ಲಿ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ ನೋಡಿ. ಇಲ್ಲಿ ಒಂದು ನೆಕ್ ಚೈನ್ ಇದೆ, ನಾನು ತಗೊಳ್ಳೋಣ ಅಂತೇಳಿ ಬಂದೆ. ತುಂಬಾ ಚೆನ್ನಾಗಿತ್ತು ಅಂದರೆ ಬೇರೆ ಕಡೆ ಎಲ್ಲ ಕೇಳಿದರೆ ಇದು ಸ್ವಲ್ಪ ಜಾಸ್ತಿನೇ ಹೇಳ್ತಾರೆ ರೇಟು. ಇಲ್ಲಿ ಪರವಾಗಿಲ್ಲ ಅನ್ನಿಸ್ತು, ಚೆನ್ನಾಗೂ ಕೂಡ ಇತ್ತು, ಕ್ವಾಲಿಟಿನೂ ಇತ್ತು. ಹಾಗಾಗಿ ನಾನೊಂದು ನೆಕ್ ಚೈನ್ ಇದು ಏನಿದೆ ಮೆಟ್ಟಲ್ಲು ಈಗಂತೂ ಬೇಕಾಗಿರೋವಂಥದ್ದೇ ತಗೊಂಡೆ. ಹಾಗೆ ಇಲ್ಲಿ ನೈಟು ತುಂಬಾ ಚೆನ್ನಾಗಿರುತ್ತೆ ನೋಡಿ, ಬೆಟ್ಟದ ಮೇಲೆ ಹೇಗಿದೆ ಅಂತೇಳಿ ಲೈಟಿಂಗು ತುಂಬಾ ಚೆನ್ನಾಗಿರುತ್ತೆ. ನನಗೆ ತುಂಬ ಆಸೆ ಇತ್ತು ನೈಟಲ್ಲಿ ಇಲ್ಲಿ ಇರಬೇಕು ಸ್ವಲ್ಪ ಹೊತ್ತು ಅಂತೇಳಿ. ಈ ಸರಿ ಅದು ನೆರವೇರಿತು, ತುಂಬ ಚೆನ್ನಾಗಿ ಎಲ್ಲ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಏನು ಬೇಕು ಅದನ್ನೆಲ್ಲ ತಗೊಂಡು ಆರಾಮಾಗಿ ಹೊರಟ್ವಿ. ನಾವು ಹೊರಟಾಗ ಒಂದು 8 ಗಂಟೆನೋ ಆಗಿತ್ತು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತೇಳಿ. ಹಾಗೆ ನಾನು ಕೂಡ ಒಂದು ವಿಡಿಯೋ ಫೋಟೋಸ್ಗಳನ್ನ ಕೂಡ ತಗೊಂಡೆ. ಮೆಮೊರಿ ಅಲ್ವಾ, ಏನೋ ಒಂಥರ ಪ್ರತಿ ಕ್ಷಣವೂ ಒಂದು ಮೆಮೊರಿ ಬಲ್ಲೆ ನಮಗೆ. ನಾವು ಇವತ್ತಿರ್ತೀವಿ ಅನ್ನೋದೇ ನಿಜ, ನಾಳೆ ಇರ್ತೀವೋ ಇಲ್ವೋ ಯಾರಿಗೆ ಗೊತ್ತು ಅಲ್ವಾ. ಇರೋವಂಥ ಒಂದು ಜೀವನವನ್ನು ಆ ಮೂಮೆಂಟನ್ನು ಖುಷಿ ಪಡಬೇಕು, ಎಂಜಾಯ್ ಮಾಡಬೇಕು ಅಷ್ಟೇ ನಾನು ಹೇಳೋಕ್ಕೆ ಬಯಸೋದು. ಲೈಫಲ್ಲಿ ಏನಾದರೂ ಆಗಲಿ ನಾವು ಅದನ್ನು ಅಕ್ಸೆಪ್ಟ್ ಮಾಡಿಕೊಂಡು ಅದನ್ನು ಅನುಭವಿಸ್ಬೇಕು, ಆ ಫೀಲ್ನ ನಾವು ಮಾಡಬೇಕು ಲೈಫನ್ನು. ಇಲ್ಲಾಂದರೆ ಏನೇನೂ ಇಲ್ಲ, ನೀರಿನ ಮೇಲಿನ ಗುಳ್ಳೆ ಮನುಷ್ಯನ ಜೀವನ ಅನ್ನೋದು ಎಷ್ಟು ಸತ್ಯ ಅನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಎಲ್ಲ ಹೊರಟ್ವಿ, ಅರಸೀಕೆರೆಯಿಂದ ಚಂದ್ರಪಟ್ಟಣಕ್ಕೆ ಹೋಗೋಣ ಅಂತೇಳಿ ಹೋಗ್ತಿದ್ದೀವಿ. ಚಂದ್ರಪಟ್ಟಣ ಹೋಗಿ ನೆಕ್ಸ್ಟು ಹೊಳೆ ನರಸೀಪುರ ಹೋಗೋಣ ಅಂತೇಳಿ ಹೊರಟ್ವಿ ನೋಡಿ. ಇಲ್ಲಿ ಇಲ್ಲಿ ದಾಸೋಹ ನಡೆಯುತ್ತೆ, ಹಾಗೆ ಲೈಟಿಂಗ್ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿಂದ ಹೊರಟು ಹಾಗೆಯೇ ಆನ್ ದ ವೇಲಿ ಏನೇನಾದ್ರು ತಗೊಳ್ಳೋದಿರುತ್ತಾ ಅಂತ ನೋಡಿದೆ, ಏನೂ ಅಷ್ಟಾಗಿರಲಿಲ್ಲ ಬೇಡ ಅಂತೇಳಿ ಹಾಗೆ ಬಂದ್ವಿ. ಇಲ್ಲಿ ನೋಡ್ತಿರ್ಬೋದು ನೀವು ಚಂದ್ರಪಟ್ಟಣಕ್ಕೆ ಬಂದ್ವಿ. ಇಲ್ಲಿ ಎಕ್ಸಿಬಿಷನ್ ಏನೋ ಇತ್ತು, ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡಿ. ಅದನ್ನು ನೋಡಿ ಏನೋ ಥರ ಸೌಂಡ್ ಮಾಡ್ತಿತ್ತು ಅದು, ತುಂಬಾ ಚೆನ್ನಾಗಿತ್ತು. ಊಟ ಮಾಡೋಣ ಅಂತೇಳ್ಬಿಟ್ಟು 9:30 ಏನೋ ಆಗಿತ್ತು, ಊಟ ಮಾಡೋಣ ಅಂತೇಳ್ಬಿಟ್ಟು ಹೋಟೆಲಿಗೆ ಹೋದ್ವಿ. ಹೋಟೆಲಿಗೆ ಹೋದ ಮೇಲೆ ಅಲ್ಲಿ ಸ್ವಲ್ಪ ಲೈಟಾಗೇನಾದರೂ ತಿನ್ನೋಣ ಅಂತೇಳ್ಬಿಟ್ಟು ತಿಂದ್ವಿ. ರಿಷಿ ಕೂಡ ಅದು ಬೇಕು ಇದು ಬೇಕು ಅಂತ ತರಲೆ ಮಾಡ್ತಿದ್ದ, ಚಿಕ್ಕ ಮಕ್ಕಳು ಅದೇ ಅಲ್ವಾ.
ಅದೇ ಖುಷಿ ಚಿಕ್ಕ ಮಕ್ಕಳಿಗೆ. ಏನೋ ಒಂಥರ ತುಂಬ ಚೆನ್ನಾಗಿರುತ್ತೆ ಅಪರೂಪಕ್ಕೆ ಹೀಗೆ ಹೊರಗಡೆ ಹೋಗಿ ಊಟ ಮಾಡ್ಕೊಂಬರೋದು. ನಮ್ಮ ಪುಟಾಣಿ ಅಂತೂ ತುಂಬ ಅಂದರೆ ತುಂಬ ಎಂಜಾಯ್ ಮಾಡ್ದ. ಅವನಿಗೆ ಈಗ ಸ್ವಲ್ಪ ಗೊತ್ತಾಗುತ್ತಲ್ವಾ ಎಲ್ಲಿ ಏನು ಅಂತೇಳಿ. ಹಾಗಾಗಿ ಅವನು ತುಂಬ ಖುಷಿಯಾಗಿ ನಗೋದು, ಆಟಾಡೋದು ಆ ರೀತಿಯೆಲ್ಲ ಮಾಡ್ತಿದ್ದ. ನಮಗಂತೂ ಅವನು ನೋಡೋದಕ್ಕೆ ಏನೋ ಒಂಥರ ಖುಷಿ, ಯಾಕಂದರೆ ಅವನು ಅಷ್ಟು ಹುಟ್ಟದಾಗಲೇ ಕಷ್ಟಪಟ್ಬಿಟ್ಟವನೇ ಅಷ್ಟು ಮುದ್ದು ಅದು. ಹಾಗಾಗಿ ಅವನು ಕೂಡ ತುಂಬ ಖುಷಿಪಟ್ಟ. ಒಳಗಡೆ ಮಕ್ಕಳನ್ನ ಸ್ವಲ್ಪ ಏನು ಚೇಂಜ್ ಮಾಡಬೇಕು ವಾತಾವರಣ ಅಂತ ಹೇಳ್ತಾರೆ. ತುಂಬಾ ರಿಷಿ ಕೂಡ ಜ್ಯೂಸ್ ತೊಗೊಂಡಿದ್ದ. ಹಾಗೆ ನಾವು ಇಲ್ಲಿ ವೆಜ್ ಪಲಾವ್ ತೊಗೊಂಡ್ವಿ. ನಾನ್ ವೆಜ್ ಏನು ತಿನ್ನಂಗಿಲ್ಲ ಶ್ರಾವಣ. ಹಾಗಾಗಿ ವೆಜ್ ಬಿರಿಯಾನಿನ ತೊಗೊಂಡ್ವಿ. ರಿಷಿ ಜ್ಯೂಸ್ ತೊಗೊಂಡ, ಒಬ್ಬರು ಬೋಂಡಾ ಸೊಪ್ಪು ತೊಗೊಂಡ್ರು. ಹಾಗೆಯೇ ಏನೇನು ಬೇಕು ಎಲ್ಲ ತೊಗೊಂಡು ಹಾಗೆಯೇ ಊಟ ಮಾಡಿಬಿಟ್ಟು ಲೈಟಾಗೆ ತೊಗೊಂಡ್ವಿ. ಊಟ ಮಾಡಿ ಲಾಸ್ಟಿಗೆ ಜ್ಯೂಸ್ ಕುಡಿದು ಬಂದ್ವಿ. ಇವತ್ತಿನ ಬ್ಲಾಗ್ ಇಷ್ಟ ಫ್ರೆಂಡ್ಸ್. ಬ್ಲಾಗ್ ಇಷ್ಟ ಆದರೆ ಲೈಕು ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಈ ಒಂದು ವಿಡಿಯೋನು ವಾಚ್ ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್ ಎಂಬುದಾಗಿ ಹೇಳ್ತಾ ಈ ಬ್ಲಾಗನ್ನು ಇಲ್ಲೇ ಎಂಡ್ ಮಾಡ್ತಿದ್ದೀನಿ.